ಕೆಜಿಎಫ್ ಚಾಪ್ಟರ್ ಒನ್ ಚಿತ್ರದಲ್ಲಿ ಹೀರೋ ಆಗಿ ರಾಕಿ ಬಾಯಿ ಯಶ್ ಎದುರು ಅಷ್ಟೇ ಕದರ್ ಆಗಿ ನಟಿಸಿದ್ದ ಗರುಡ ಖ್ಯಾತಿಯ ರಾಮಚಂದ್ರ ರಾಜು ಆ ನಂತರ ಸಖತ್ ಅವಕಾಶಗಳನ್ನು ದೋಚಿಕೊಳ್ತಾ ಇದ್ದಾರೆ. ಇದೀಗ ರಾಮಚಂದ್ರ ರಾಜು ಅಲಿಯಾಸ್ ಗರುಡ ರಾಮ್ ಅವರು ಮಲಯಾಳಂಗೆ ಹಾರಿದ್ದಾರೆ. ಮಲಯಾಳಂನ ಸೂಪರ್ ಸ್ಟಾರ್ ನಟನ ಎದುರು ವಿಲನ್ ಆಗಿ ಅಬ್ಬರಿಸಲಿದ್ದಾರೆ ಗರುಡ. ಮಲಯಾಳಂನ ಸ್ಟಾರ್ ನಿರ್ದೇಶಕರಲ್ಲಿ ಒಬ್ಬರಾದ ಉನ್ನಿಕೃಷ್ಣ ನಿರ್ದೇಶನ ಮಾಡುತ್ತಿರುವ ಸಿನಿಮಾದಲ್ಲಿ ಮೋಹನ್ ಲಾಲ್ ಎದುರು ಗರುಡ ರಾಮ್ ನಟಿಸಲಿದ್ದಾರೆ. ಸಿನಿಮಾದಲ್ಲಿ ಅವರದ್ದು ವಿಲನ್ ಪಾತ್ರ ಅಂತ ಹೇಳಲಾಗ್ತಾ ಇದೆ. ಮೋಹನ್ ಲಾಲ್ ಗರುಡ ರಾಮ್ ನಟಿಸ್ತಾ ಇರುವ ಈ ಸಿನಿಮಾಕ್ಕೆ ಅರಟ್ಟು ಅಂತ ಹೆಸರಿಡಲಾಗಿದ್ದು ಸಿನಿಮಾದ ಚಿತ್ರೀಕರಣ ಸಾಗಿದೆ. ಇದೇ ಸಿನಿಮಾದಲ್ಲಿ ಮತ್ತೊಬ್ಬ ಕನ್ನಡತಿ ಶ್ರದ್ಧಾ ಶ್ರೀನಾಥ್ ಸಹ ನಟಿಸ್ತಾ ಇದ್ದಾರೆ. ಅರಟ್ಟು ಆಕ್ಷನ್ ಸಿನಿಮಾ ಆಗಿದ್ದು ನಾಯಕ ಪಾತ್ರಧಾರಿ ಮೋಹನ್ ಲಾಲ್ ಪಟ್ಟಣದಿಂದ ಹಳ್ಳಿಯೊಂದಕ್ಕೆ ಬಂದು ಒಂದು ಘನ ಉದ್ದೇಶ ಪೂರೈಸುವ ಸಲುವಾಗಿ ಹೋಗಿ ಅಲ್ಲಿನ ಸ್ಥಳೀಯರೊಂದಿಗೆ ಹೋರಾಟಕ್ಕೆ ಇಳಿಯುವ ಕಥೆಯನ್ನು ಹೊಂದಿದೆ. ಸಿನಿಮಾದಲ್ಲಿ ಸಾಕಷ್ಟು ಕಾಮಿಡಿ ದೃಶ್ಯಗಳು ಸಹ ಇದೆ ಅಂತ ಹೇಳಿದೆ ಚಿತ್ರತಂಡ. ಈ ಚಿತ್ರದಲ್ಲಿ ಇದೀಗ ಗರುಡ ರಾಮ್ಗೆ ಪ್ರಮುಖ ಪಾತ್ರದಲ್ಲಿ ನಡೆಸುವ ಅವಕಾಶ ಒದಗಿ ಬಂದಿದೆ.